ಬೆಂಕಿ ತನಿಷಾರನ್ನ ಒರ್ತೂರ್ ಸಂತೋಷ್ ಮ್ಯಾಚ್ ಮಾಡಿಕೊಳ್ಳುತ್ತಿದ್ದಾರಂತೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಒರ್ತೂರ್ ಸಂತೋಷ್ ಬೆಂಕಿ ಅವರನ್ನ ಕನವರಿಸುತ್ತಿದ್ದಾರೆ, ಅವರ ನೆನಪನ್ನ ಮಾಡಿಕೊಂಡು ಬಿಕ್ಕಳಿಸಿ ಹಳ್ತಿದ್ದಾರೆ. ಈ ಒಂದು ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿದೆ. ವೀಕ್ಷಕರೇ ಬನ್ನಿ, ಈ ಒಂದು ವಿಚಾರವನ್ನ ನಿಮಗೂ ಕೂಡ ತಿಳಿಸಿಕೊಡ್ತೀನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದು ವೀಕ್ಷಕರೇ, ಟಾಸ್ಕ್ ನಡುವೆ ಗಾಯಗೊಂಡ ತನಿಷಾ ಕುಪ್ಪಂಡ ಚಿಕಿತ್ಸೆಗಾಗಿ ಹೊರಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಬಲ ಸ್ಪರ್ಧೆಯಾಗಿರುವ ತನಿಷಾ ಕುಪ್ಪಂಡ ಮನೆಯಿಂದ ಹೊರಬಂದಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಟಾಸ್ಕ್ ಆಡುವಾಗ ಅವರಿಗೆ ಬಲವಾದ ಪೆಟ್ಟು ಬಿದ್ದಿದ್ದು ಚಿಕಿತ್ಸೆಗಾಗಿ ಅವರನ್ನ ಮನೆಯಿಂದ ಕಳಿಸಲಾಗಿದೆ. ಇದೀಗ ವರ್ತೂರ್ ಅವರು ಬೆಂಕಿ ತನಿಷಾ ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಈ ಕುರಿತು ನಮ್ರತಾ ಗೌಡ, ವರ್ತೂರ್ ಸಂತೋಷ್, ಸಿರಿ ತುಕಾಲಿ ಸ್ಟಾರ್ ಸಂತು ಅವರು ತನಿಷಾ ಕುಪ್ಪಂಡ ಕುರಿತಾಗಿ ಮಾತುಕತೆ ನಡೆಸಿದ್ದಾರೆ. ಎರಡೂ ತಂಡಗಳು ಆಟ ಆಡುವಾಗ ತನಿಷಾ ಕಾಲಿಗೆ ಪೆಟ್ಟಾಗಿದ್ದು ನೋವಿನಿಂದ ಹೋದಾಡಿದ್ದಾರೆ. ಕೂಡಲೇ ಅವರನ್ನ ಚಿಕಿತ್ಸೆಗೆ ಕಳಿಸಲಾಗಿದೆ. ಬಿಗ್ ಬಾಸ್ ಟೀಮ್ ಕಡೆಯವರು ತನಿಷಾ ಅವರನ್ನ ಚಿಕಿತ್ಸೆಗಾಗಿ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ. ಸಣ್ಣ ಪುಟ್ಟ ಹೇಟ್ ಆಗಿದ್ರೆ ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದೀಗ ಈ ಬಗ್ಗೆ ಮನೆಯಲ್ಲಿ ಚರ್ಚೆಯಾಗಿದ್ದು ನಮ್ರತಾ ಗೌಡ ಮಾತನಾಡಿ ಬೆಂಕಿ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಾರೆ ವರ್ತೂರ್ ಎಂದು ತುಕಾಲಿ ಹೇಳಿದ್ದಾರೆ. ಆದರೆ ತುಕಾಲೈ ಮಾತನಾಡಿ ಈ ರೀತಿ ಒಬ್ಬರಿಗೋಸ್ಕರ ಕನವರಿಸಿಕೊಂಡವರನ್ನ ನಾನು ಇತಿಹಾಸದಲ್ಲೇ ನೋಡಿಲ್ಲ, ಎಷ್ಟು ಸಲ ಬೆಂಕಿ ಹೆಸರು ಹೇಳಿದ್ರು ಗೊತ್ತಾ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಬೆಂಕಿ ಕರೆದುಕೊಂಡು ಬಂದು ಇವರಿಗೆ ಒಪ್ಪಿಸಬೇಕು ಅಂತ ಅನಿಸ್ಬಿಡ್ತು. ಅವರಿಗೆ ಆಗ್ತಾನೆ ಇಲ್ಲ, ದಿಢೀರಂತ ಯಾರಿಗೋ ಉಡಿಯಕ್ಕೆ ಹೋಗ್ತಾರೆ, ಕಚ್ಚುತ್ತಾರೆ, ನನ್ನ ಜೊತೆಯೂ ಜಗಳ ಆಡಿದ್ರು ಎಂದ್ರು. ವರ್ತೂರ್ ಕೂಡ ತನಿಷಾ ವಾಪಸ್ ಬಂದ್ರೆ ಸಾಕು ಎಂದಿದ್ದಾರೆ. ಸಿರಿ ಅವರು ಕೂಡ ಬರ್ತಾರೆ ಬಿಡಿ ಸರ್ ಎಂದಿದ್ದಾರೆ. ತುಕಾಲಿ ಕೂಡ ಏನಾಗಿರಲಿಲ್ಲ, ಪ್ರಾಬ್ಲಮ್ ಇದ್ದಿದ್ದರೆ ಬಿಗ್ ಬಾಸ್ ಹೇಳುತ್ತಿದ್ರು, ಒಂದು ಬೆಡ್ ರೆಸ್ಟ್ ಬೇಕಿತ್ತಂದ್ರೆ ಎಂದು ಹೇಳಿದ್ದಾರೆ. ಆದರೆ ಇದೀಗ ಎಂದಿನಂತೆ ಬಿಗ್ ಬಾಸ್ ಸ್ಪರ್ಧಿಗಳ ಎರಡೂ ತಂಡ ಮಾಡಿ ಟಾಸ್ ಕೊಟ್ಟಿದ್ರು. ಅದರ ಪ್ರಕಾರ ಒಂದು ತಂಡದವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ನೀರನ್ನ ಬಕೆಟ್ ನಲ್ಲಿ ತಂದು ದೂರದಲ್ಲಿ ಇಟ್ಟಿರುವ ಕೊಳವೆಯೊಂದಕ್ಕೆ ತುಂಬಿಸಬೇಕಿತ್ತು. ಕೊಳವೆಯೊಳಗೆ ಹೋದ ನೀರು ಗಾಜಿನ ಬಾಕ್ಸ್ ನಲ್ಲಿ ಶೇಖರಣೆ ಆಗ್ತಿತ್ತು. ಎದುರು ತಂಡದವರು ಇದಕ್ಕೆ ಅಡ್ಡಿಪಡಿಸಬಹುದಿತ್ತು. ಯಾರು ಹೆಚ್ಚು ನೀರು ಹಾಕ್ತಾರೋ ಅವರು ವಿನ್ ಆಗ್ತಾರೆ ಎಂದು ಬಿಗ್ ಬಾಸ್ ಹೇಳಿದ್ರು. ಅದರಂತೆ ಎರಡು ತಂಡಗಳು ಅಕ್ಕಡಕ್ಕೆ ಹಿಡಿದಿದ್ವು. ಆದರೆ ಒಂದು ತಂಡದಲ್ಲಿ ಡ್ರೋನ್ ಪ್ರತಾಪ್, ಪವಿ ಪೂವಪ್ಪ, ತುಕಾಲಿ ಸಂತೋಷ್, ನಮ್ರತ ಒತ್ತು ಸಿರಿ ಇದ್ರು. ಇನ್ನೊಂದು ತಂಡದಲ್ಲಿ ಮೈಕಾಲ್, ತನಿಷಾ, ವಿನಯ್, ಸ್ನೇಹಿತ್, ಸಂಗೀತ, ಅಭಿನವ್ ಶೆಟ್ಟಿ ಇದ್ರು. ಈ ಎರಡು ತಂಡಗಳು ಆಟ ಆಡುವಾಗ ತನಿಷಾ ಕಾಲಿಗೆ ಪೆಟ್ಟಾಗಿದ್ದು ನೋವಿನಿಂದ ಹೋದಾಡಿದ್ದಾರೆ. ಕೂಡಲೇ ಅವರನ್ನ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಬಿಗ್ ಬಾಸ್ ಟೀಮ್ ಕಡೆಯವರು ತನಿಷಾ ಅವರನ್ನ ಬಿಗ್ ಬಾಸ್ಗೆ ಚಿಕಿತ್ಸೆಗೆ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ. ಸಣ್ಣ ಪುಟ್ಟ ಹೇಟಾಗಿದ್ರೆ ಆದಷ್ಟು ಬೇಗ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ನೇರ ನುಡಿಯ ತನಿಷಾ ಮೊದಲಿನಿಂದಲೂ ಟಾಸ್ಕ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಲೇ ಬಂದಿದ್ದಾರೆ. ಹೀಗಾಗಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ತನಿಷಾ ಅವರಿಗೆ ಏನಾಗಿದೆ, ಯಾವಾಗ ಮತ್ತೆ ಬಿಗ್ ಬಾಸ್ಗೆ ಮನೆಗೆ ಬರಲಿದ್ದಾರೆ ಎಂದು ಅಭಿಮಾನಿಗಳು ಪ್ರಶ್ನೆಯನ್ನ ತೊಡಗಿಕೊಳ್ತಾ ಇದ್ದಾರೆ ವೀಕ್ಷಕರ. ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ತನಿಷಾ ಕುಪ್ಪಂಡ ಮಧ್ಯೆ ಸ್ನೇಹ ಆತ್ಮೀಯತೆ ಇದೆ. ಹೀಗಾಗಿ ಇಬ್ಬರ ಮಧ್ಯೆ ಗೆಳೆತನಕ್ಕಿಂತ ವಿಶೇಷವಾದದ್ದು ಏನೋ ಇದೆ ಎಂದು ಇತರ ಸ್ಪರ್ಧಿಗಳು ರೇಗಿಸಿದ್ರು. ಜೊತೆಗೆ ವೀಕ್ಷಕರಿಗೂ ಅದೇ ರೀತಿ ಅನುಮಾನವೂ ಕೂಡ ಮೂಡಿತ್ತು. ಮಾತ್ರವಲ್ಲ, ಇತ್ತೀಚಿನ ವೀಕೆಂಡ್ ಸಂಚಿಕೆಯಲ್ಲಿ ಸುದೀಪ್ ಕೂಡ ವರ್ತೂರ್ ಅವರನ್ನ ಈ ವಿಚಾರವಾಗಿ ರೇಗಿಸಿದ್ರು. ಇದೆಲ್ಲದರ ಮಧ್ಯೆ ವರ್ತೂರ್ ಅವರದ್ದು ಎನ್ನಲಾದ ಮದುವೆ ಫೋಟೋಗಳು ವೈರಲ್ ಆಗಿದ್ದವು. ಇದಾದ ಮದುವೆಯಾಗಿರುವ ವರ್ತೂರ್ ಸಂತೋಷ್ ಅವರಿಗೆ ಹೆಣ್ಣು ಮಗುವಿನ ಎನ್ನುವ ವಿಚಾರ ಈಗ ಚರ್ಚೆಯಾಗಿದೆ ವೀಕ್ಷಕರೇ. ಏನೇ ಆಗಲಿ, ಆದರೆ ಇದೀಗ ಬೆಂಕಿ ತನಿಷಾ ಅವರನ್ನ ಬಿಟ್ಟುಕೊಡದೆ ಅವರು ಹೊರ ಹೋಗಿದ್ದಕ್ಕೆ ಅವರನ್ನ ಕನವರಿಸಿ ಅವರೇ ಬೇಕು ಎಂಬುದನ್ನ ಇದೀಗ ಬಿಕ್ಕಳಿಸಿ ಹೇಳ್ತಾ ಇದ್ದಾರೆ ವರ್ತೂರ್ ಸಂತೋಷ್. ಆದಷ್ಟು ಬೇಗ ಬೆಂಕಿ ತನಿಷಾ ಅವರು ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಬರಲಿ ಎಂಬುದು ನಮ್ಮ ಕೂಡ ಹಾರೈಕೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.